ಸ್ನೇಹಿತರೆ, ಈ ಜಾಗ ಏನ್ ನೋಡ್ತಾ ಇದ್ದೀರಾ, ಇದು ಸರಗೂರು ಅಂತ ಈ ಜಾಗದ ಹೆಸರು. ಈ ಸರಗೂರು ಮಳವಳ್ಳಿ ತಾಲೂಕಿಗೆ ಸೇರಿದ್ದಾಗಿದ್ರೂ ಕೂಡ ತಿರುಮಕೂಡಲು ನರಸೀಪುರಕ್ಕೆ ತುಂಬ ಹತ್ತಿರವಾಗಿದೆ. ಈಗ ನೀವೇ ನೋಡ್ತಾ ಇದ್ದೀರಾ, ಈ ಕೊಳ ರಾಮವ್ವ ಕೊಳ, ಮತ್ತು ಇದು ಮೂಗಪ್ಪ ಕೊಳ ಅಂತ. ಈ ಕೊಳಕ್ಕೆ ಸಂಬಂಧಪಟ್ಟಂತೆ ನಮಗೆ ಇಲ್ಲೊಂದು ಶಾಸನ ಇದೆ ನೋಡಿ. ಈ ಶಾಸನದ ಪ್ರಕಾರ ಈ ಕೊಳವನ್ನು ಬಾಳಗೌಡ, ಚಿಕ್ಕವೀರಗೌಡ, ತಿಪ್ಪಗೌಡ ಇವರು ಮಲಯಗೌಡರಿಗೆ ಗುತ್ತಿಗೆಯಾಗಿ ಕೊಟ್ಟಂತೆ ಇದೆ. ಈ ಶಾಸನದಲ್ಲಿ ಮಳವಳ್ಳಿ ಹಾಗೂ ಸುತ್ತಮುತ್ತಲಿನ ಕೆಲವು ಹಳ್ಳಿಗಳ ಹೆಸರು ಉಲ್ಲೇಖ ಆಗಿದೆ. ಹಾಗೆ ಈ ಶಾಸನದಲ್ಲಿ ಚೋಳಗೌಡ, ಚಿಕ್ಕವೀರಗೌಡ, ಕೆಂಪಗೌಡ ಹೀಗೆ ಕೆಲವು ಊರ ಗೌಡರ ಹೆಸರುಗಳು ಉಲ್ಲೇಖವಾಗಿದೆ. ಈ ರಾಮವ್ವ ಯಾರು ಎಂಬುದು ಅಷ್ಟು ನನಗೆ ತಿಳಿದಿಲ್ಲ. ಆದರೆ ಈ ರಾಮವ್ವರ ಹೆಸರಲ್ಲಿ ಇಲ್ಲಿ ಒಂದು ಹೆಣ್ಣು ದೇವರು ಪೂಜೆ ಕೈಗೊಳ್ತಾ ಇದೆ. ಹಾಗೂ ಮೂಗಪ್ಪ ಎಂಬ ಹೆಸರಿನಲ್ಲಿ ಶಿವನ ಪೂಜೆ ನಡೆಯುತ್ತೆ ಇಲ್ಲಿ. ಈ ದೇವಸ್ಥಾನದ ಸುತ್ತಲೂ ಕೆಲವು ವಿಭಿನ್ನವಾದ ಕೆತ್ತನೆಗಳಿದೆ. ಹಾಗೂ ಈ ದೇವಸ್ಥಾನದ ಹಿಂಭಾಗದಲ್ಲೇ ಈ ಮೂಗಪ್ಪ ರಾಮವ್ವ ಕೊಳ ಇರೋದು. ಈ ಶಿವನ ದೇವಾಲಯ ಏನಿದೆ, ಇದು ಪೂಜೆ ಕೈಗೊಳ್ಳುತ್ತೆ. ಹಾಗೂ ಹಬ್ಬ ಹರಿದಿನಗಳಲ್ಲಿ ಅಂದರೆ ಯುಗಾದಿಯಾದ ಮಾರನೇ ದಿನ ಇಲ್ಲಿ ಅಮಾವಾಸ್ಯೆ ಎಂದು ಜಾತ್ರೆ ನಡೆಯುತ್ತೆ. ಇಲ್ಲಿ ಬೊಪ್ಪೇಗೌಡನಪುರ ಅನ್ನೋ ಸಮೀಪದಲ್ಲಿರುವ ಶ್ರೀ ಮಂಟೇಸ್ವಾಮಿ ದೇವರ ಒಂದು ಜಾತ್ರೆ ದಿನದಂದು ಇಲ್ಲೂ ಕೂಡ ಬಹಳ ಭಕ್ತಾದಿಗಳು ಸೇರಿ ಜಾತ್ರೆ ಹಬ್ಬ ಕೈಗೊಳ್ತಾರೆ. ಏನು ಬೇಸರದ ಸಂಗತಿ ಅಂತಂದರೆ, ಈ ದೇವಸ್ಥಾನದ ಹಿಂಭಾಗದಲ್ಲೇ ಮೂಗಪ್ಪ ರಾಮವ್ವ ಕೊಳ ಇರೋದು. ಆ ಕೊಳದ ಎದುರುಗಡೆ ಒಂದು ಶಾಸನ ಉಂಟು. ಶಾಸನದ ಪಕ್ಕದಲ್ಲೇ ಕಂಬದಲ್ಲಿರೋ ಕೆತ್ತನೆಗಳು, ಆ ಕಂಬ ತುಂಡು ತುಂಡಾಗಿ ಬಿದ್ದಿದೆ. ಆದರೆ ಇನ್ನೂ ಆ ಕಂಬದಲ್ಲಿರುವಂತಹ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಇಲ್ಲಿನ ಅಧಿಕಾರಿಗಳು ಇಲ್ಲೇ ಸಮೀಪದಲ್ಲೇ ತಲಕಾಡಿರೋದು ಮತ್ತು ಮುಡುಕು ತೊರೆ, ಟಿ ನರಸೀಪುರ ಎಲ್ಲ ಸುತ್ತಮುತ್ತಲೂ ಐತಿಹಾಸಿಕ ಸ್ಥಳಗಳನ್ನ ಹೊಂದಿರುವಂಥ ಪ್ಲೇಸ ಇದು. ಸ್ವಲ್ಪ ಅಧಿಕಾರಿಗಳು ಒಂದು ಸ್ವಲ್ಪ ಲಕ್ಷ್ಯ ವಹಿಸಿದ್ರೆ ಇಲ್ಲಿರೋ ಕೆತ್ತನೆಗಳನ್ನ ಮತ್ತು ಶಾಸನನ ರಕ್ಷಣೆ ಮಾಡಿ ದೇವಸ್ಥಾನದ ಹತ್ರ ಇಟ್ಟರೆ ಇದು ಇನ್ನೂ ಸ್ವಲ್ಪ ದಿನ ಉಳ್ಕೋಬೋದು. ಯಾಕಂದರೆ ಶಾಸನದ ಪಾಠ ಅರ್ಧಂಬರ್ಧ ಹಾಳಾಗೋಗಿದೆ. ಬಿಸಿಲು ಮತ್ತು ಇಲ್ಲಿ ಬರೋಂಥವರೆಲ್ಲ ಕುರಿ ಮೇಯಿಸೋರು, ದನ ಮೇಯಿಸೋರು ಈ ಥರನೇ ಇರ್ತಾರೆ. ಅದರ ಶಾಸನದ ಒಂದು ಬೆಲೆ ಗೊತ್ತಿಲ್ಲದೆ ಆ ಕಲ್ಲನ್ನ ಬೇರೆನೋ ಯೂಸ್ ಮಾಡ್ಕೋಬೋದು. ಈ ಶಾಸನನ ಈಗಲೇ ರಕ್ಷಣೆ ಮಾಡಿದ್ರೆ ನಿಜವಾಗ್ಲೂ ಇದು ಸ್ವಲ್ಪ ದಿನನಾದರೂ ಉಳಿಯುತ್ತೆ, ಇಲ್ಲಿರೋ ಅಕ್ಷರಗಳು ಉಳಿಯುತ್ತೆ. ಇಲ್ಲ ಅಂತಂದರೆ ಇದು ಕೂಡ ಸಾಮಾನ್ಯವಾಗಿ ಹೊಲ ಗದ್ದೆಲಿ ಬಿದ್ದಿರೋಂತಹ ಕಲ್ಲಿನ ಸಾಲಿಗೆ ಸೇರಿಕೊಳ್ಳುತ್ತೆ. ಮತ್ತು ಈ ದೇವಸ್ಥಾನಗಳಿಗಿಂತ ಮುಂಚೆ ನಮಗೆ ಇನ್ನೊಂದು ದೇವಸ್ಥಾನ ಸಿಕ್ಕುತ್ತೆ. ಇದು ಮಹದೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಆದರೆ ಇದು ಮಹದೇಶ್ವರ ದೇವಸ್ಥಾನ ಹೌದು, ಇಲ್ಲಿನ ಜನ ಕೂಡ ಹಾಗೆ ನಂಬಿದ್ದಾರೆ. ಆದರೆ ಇದು ಆ ಶಿವನ ದೇವಾಲಯ, ಏನು ಹೇಳಿದ್ವಿ, ಮೂಗಪ್ಪ ರಾಮವ್ವ ದೇವಾಲಯಕ್ಕಿಂತ ತುಂಬ ಹಳೆಯದಾಗಿದೆ. ಮತ್ತು ಇಲ್ಲಿರೋ ಕಂಬಗಳನ್ನೆಲ್ಲ ನೋಡಿದ್ರೆ ತುಂಬ ಪುರಾತನ ಕಾಲದ ಕಂಬಗಳ ಥರನೇ ಇದೆ. ಇಲ್ಲೂ ಕೂಡ ಸ್ವಲ್ಪ ಇಲಾಖೆಯವರು ಗಮನ ವಹಿಸಿದ್ರೆ ಇದ್ರ ಬಗ್ಗೆನೂ ಕೂಡ ನಾವು ಮುಂದೆ ಇದು ಏನಾಗಿತ್ತು, ಯಾರ ಕಾಲದ್ದಾಗಿತ್ತು ಅನ್ನೋದನ್ನು ತಿಳ್ಕೊಬೋದು. ಇಲ್ಲಿ ಇನ್ನೊಂದು ಬೇಸರದ ಸಂಗತಿ ಅಂದರೆ ನಮ್ಮ ಸುತ್ತಮುತ್ತಲು ಈಗ ಈ ಪ್ಲೇಸಿಂದ ಹಿಡಿದು ನಮಗೆ ಎಷ್ಟೊಂದು ಹಳ್ಳಿಗಳು ಸಿಗುತ್ತೆ. ನಾವು ಇಲ್ಲಿಂದ ಬೇರೊಂದು ಕಡೆ ಪ್ರಯಾಣ ಮಾಡಬೇಕಾದ್ರೆ ನೋಡಿದಾಗ ಹೊಲ ಗದ್ದೆಗಳಲ್ಲೆಲ್ಲ ಶಾಸನದ ಕಲ್ಲುಗಳು ಅಥವಾ ವೀರಗಲ್ಲುಗಳು ತುಂಬ ಕಾಣಿಸುತ್ತೆ. ಇಲ್ಲಿರುವಂತಹವ್ರಿಗೆ ಅದರ ಬೆಲೆ ಗೊತ್ತಿರಲ್ಲ, ಮತ್ತು ಅದರ ಅರ್ಥ ಗೊತ್ತಿರಲ್ಲ, ಅದೇನು ಅಂತ ಗೊತ್ತಿರಲ್ಲ. ಒಂದು ವೀರಗಲ್ಲು ಇದ್ದರೆ ಅಲ್ಲಿರೋದನ್ನ ದೇವರು ಅಂತಲೇ ತಿಳ್ಕೊಂಡು ಅರಿಶಿನ ಕುಂಕುಮ ಹೂವ ಎಲ್ಲ ಹಾಕಿ ಪೂಜೆ ಮಾಡಿ ಪಾಪ ಎಲ್ಲ ಅಭಿಷೇಕ ಎಲ್ಲ ಮಾಡಿ ನಿಜವಾಗ್ಲೂ ಅವು ಯಾಕಾದರೂ ನಾವು ಕಲ್ಲಲ್ಲಿ ಶಿಲೆಗಳಾಗಿ ಮೂಡಿದ್ವು ಅಂತ ಅವೇ ಜಿಗುಪ್ಸೆ ಬರೋ ರೀತಿಲೆಲ್ಲ ಅದಕ್ಕೆ ಅಲಂಕಾರ ಮಾಡಿ ಇಡ್ತಾರೆ. ಇದ್ರ ಬಗ್ಗೆನೂ ಕೂಡ ತಿಳಿದವರು ಅಥವಾ ಆಯಾ ಹಳ್ಳಿಗಳಲ್ಲಿ ಇರುವಂತಹ ಶಿಕ್ಷಕರಾಗಿರಲಿ ಇದ್ರ ಬಗ್ಗೆ ತಿಳ್ಕೊಂಡವರಾದರೂ ಆಗಿರಲಿ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು, ವೀರಗಲ್ಲುಗಳು ಶಾಸನಗಳ ರಕ್ಷಣೆ ಮಾಡಿಸ್ಬೇಕು. ಸ್ವಲ್ಪ ಇದ್ರ ಬಗ್ಗೆ ತಿಳಿಯ ಹೇಳಿದ್ರೆ
ಇಲ್ಲಿರೋ ಅಂತಹ ಇತಿಹಾಸನ ನಾವು ಇನ್ನೊಂದು ಸ್ವಲ್ಪ ತಿಳ್ಕೊಬೋದು. ಇದು ನನ್ನ ಮನವಿ ನಮ್ಮ ಟಿ ನರಸೀಪುರ ಆಗಿರಲಿ, ಮಳವಳ್ಳಿ ಇಲ್ಲಿ ಸುಮಾರು ಇದ್ದಾವೆ. ಇದೆಲ್ಲ ಗಂಗಾ ಚೋಳರ ಕಾಲ ಅಲ್ಲಿಂದ ಕೂಡ ಪ್ರಾರಂಭವಾಗುತ್ತೆ. ಮತ್ತು ನಮ್ಮ ಟಿ ನರಸೀಪುರ ಬಂದು ಆ ಶಿಲಾಯುಗಕ್ಕೂ ಸಂಬಂಧಪಟ್ಟಂತಹ ಒಂದು ಊರಾಗಿದೆ. ಇದ್ರ ಬಗ್ಗೆ ಕೂಡ ನಮಗೆ ಕೆಲವೊಂದು ಪುಸ್ತಕಗಳಲ್ಲಿ ಅಷ್ಟೇ ಕಾಣಿಸುತ್ತೆ. ಇನ್ನೂ ಹೆಚ್ಚಿಗೆ ಈ ಊರಿನ ತಿಳಿದವರು ಏನಾದರೂ ಇದ್ರ ಬಗ್ಗೆ ಮಾಹಿತಿನ ಹಂಚ್ತಾ ಇದ್ದರೆ ನಾವಿಲ್ಲಿದ್ದು ಕೂಡ ನಮ್ಮ ಜೊತೆಲಿದ್ದವ್ರಿಗೂ ಕೂಡ ಈ ಊರಿನ ಮಹತ್ವಗಳು ಏನು ಅನ್ನೋದು ತಿಳಿಯುತ್ತೆ. ಇದ್ರ ಬಗ್ಗೆ ಕೂಡ ಜಾಗೃತಿ ಮೂಡಿಸಿ ತಿಳಿದವರು ಶಿಕ್ಷಕರಿಗೆ ಅನ್ನೋ ನಮ್ಮ ಮನವಿ ಇದು.